ಐದನೇ ದಿನದ ಗಣಿತ ಪಾಠವನ್ನು ಮುಂದುವರಿಸ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಶ್ನೆ ಬರೀರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ an ಸಮ 24 ಮೈನಸ್ 3n ಒಂದು ಸಮಾಂತರ ಶ್ರೇಣಿಯಲ್ಲಿ an ಸಮ 24 ಮೈನಸ್ 3n ಆದರೆ ಎರಡನೇ ಪದ ಡ್ಯಾಶ್ ಒಂದು ಸಮಾಂತರ ಶ್ರೇಣಿಯಲ್ಲಿ an ಸಮ 24 ಮೈನಸ್ 3n ಆದರೆ ಎರಡನೇ ಪದ ಡ್ಯಾಶ್ ಗೊತ್ತುಂಟಲ್ಲ ಮಾಡಲಿಕ್ಕೆ n ಇದ್ದಲ್ಲಿ 2 ಬರೆಯೋದು a2 ಸಮ 24 ಮೈನಸ್ 3 ಗುಣಿಸು 2 ಮೂರರಲ್ಲಿ 6 24 ರಿಂದ ಎಷ್ಟು ಕಳೆಯೋದು 6 ಕಳೆಯೋದು ಬಂದ ಉತ್ತರ ಎಷ್ಟು 18 ಆಯ್ತಲ್ವಾ ನೆಕ್ಸ್ಟ್ ಲೆಕ್ಕ 2 ಪ್ಲಸ್ 7 ಪ್ಲಸ್ 12 2 ಪ್ಲಸ್ 7 ಪ್ಲಸ್ 12 ಮುಂದುವರಿತಾ ಹೋಗ್ತದೆ ಈ ಶ್ರೇಣಿಯ 20 ಪದಗಳ ಮೊತ್ತವೆಷ್ಟು ಈ ಶ್ರೇಣಿಯ 20 ಪದಗಳ ಮೊತ್ತವೆಷ್ಟು ಈಗ ಕೊಟ್ಟದ್ದನ್ನು ಬರೆಯುವ ಎ ಸಮ 2 ಡಿ ಬೇಕಾದರೆ ಯಾವುದರಿಂದ ಯಾವುದನ್ನು ಕಳಿಬೇಕು 7 ರಿಂದ 2 ಅನ್ನು ಕಳಿಬೇಕು ಸಿಕ್ಕಿದೆಷ್ಟು 5 ಎಷ್ಟು ಪದಗಳ ಮೊತ್ತ ಅಂತ ಹೇಳಿದರೆ 20 ಪದಗಳು ಅದರಿಂದ n ಸಮ 20 ಮೊತ್ತ ಕೇಳಿದರೆ ಅದರಿಂದ s 20 ಸಮ ಎಷ್ಟು ಎ ಗೊತ್ತುಂಟು ಡಿ ಗೊತ್ತುಂಟು ಎನ್ ಗೊತ್ತುಂಟು ಆದ್ದರಿಂದ ಉದ್ದನೆಯ ಎಸ್ ಎನ್ ಫಾರ್ಮುಲಾ ಎಸ್ ಎನ್ ಸಮ ಎನ್ ಭಾಗಿಸು 2 ಗುಣಿಸು 2 ಎ ಪ್ಲಸ್ ಎನ್ ಮೈನಸ್ 1 ಗುಣಿಸು ಡಿ ಎಲ್ಲರೂ ಬೈಪಾಠ ಹೇಳಬೇಕು ಎಸ್ ಎನ್ ಸಮ ಎನ್ ಭಾಗಿಸು 2 ಗುಣಿಸು 2 ಎ ಪ್ಲಸ್ ಎನ್ ಮೈನಸ್ 1 ಗುಣಿಸು ಡಿ ಎನ್ ಇದ್ದಲ್ಲಿ ಎಷ್ಟು ಬರೆಯುವ 20 20 ಭಾಗಿಸು 2 ಗುಣಿಸು 2 ಗುಣಿಸು 2 ಪ್ಲಸ್ 20 ಮೈನಸ್ 1 ಗುಣಿಸು 5 20 ರಲ್ಲಿ 1 ಕಳೆದ್ರೆ 19 19 5 ಲಿ 95 10 ಗುಣಿಸು 4 ಪ್ಲಸ್ 95 10 ಗುಣಿಸು 4 ಪ್ಲಸ್ 95 ತೊಂಬತ್ತೊಂಬತ್ತು ಗುಣಿಸು 10 ಅಂದರೆ 990 ತೊಂಬತ್ತೊಂಬತ್ತು ಗುಣಿಸು 10 ಅಂತ ಹೇಳಿದರೆ 990 ನೆಕ್ಸ್ಟ್ ಪ್ರಶ್ನೆ ಬರೆಯುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದವು ಏಳನೇ ಪದವು ಎರಡನೇ ಪದದ ನಾಲ್ಕರಷ್ಟಿದೆ ಎರಡನೇ ಪದದ ನಾಲ್ಕರಷ್ಟಿದೆ ಹನ್ನೆರಡನೇ ಪದವು ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಶ್ರೇಣಿ ಬರೆಯಿರಿ
ಈಗ ವಾಕ್ಯದಲ್ಲಿ ಕೊಟ್ಟದ್ದನ್ನು ಸಮೀಕರಣದಲ್ಲಿ ಬರಿಬೇಕು. ಏಳನೇ ಪದವು, ಏಳನೇ ಪದವನ್ನು ಹೇಗೆ ಬರೆಯುವ? ಎ ಏಳು. ಎರಡನೇ ಪದ ಹೇಗೆ ಬರೆಯುವ? ಎ ಟು. ನಾಲ್ಕರಷ್ಟಿದೆ, ನಾಲ್ಕರಷ್ಟಿದೆ ಅಂತ ಹೇಳುವಾಗ ನಾಲ್ಕನ್ನು ಕೂಡಿಸುವುದಲ್ಲ, ನಾಲ್ಕರಿಂದ ಗುಣಿಸುವುದು. ಯಾವುದಕ್ಕೆ? ಎರಡನೇ ಪದಕ್ಕೆ. ಎ ಏಳು ಸಮ ನಾಲ್ಕು ಗುಣಿಸು ಎ ಟು. ಬರೀ ಎ ಏಳು ಸಮ ನಾಲ್ಕು ಗುಣಿಸು ಎ ಟು. ಇನ್ನು ಎ ಎನ್ ಸೂತ್ರ ಉಪಯೋಗಿಸಿ ಎ ಏಳನ್ನು ಬರೆಯುವ. ಏಳರಲ್ಲಿ ಒಂದು ಕಳೆದ್ರೆ ಆರು. ಎ ಪ್ಲಸ್ ಆರು ಡಿ ಸಮ ನಾಲ್ಕು ಗುಣಿಸು ಎ ಟೂಗೆ ಎ ಎನ್ ಸೂತ್ರ ಹಾಕಿದರೆ ಎ ಪ್ಲಸ್ ಡಿ. ಎ ಪ್ಲಸ್ ಆರು ಡಿ ಸಮ ನಾಲ್ಕು ಗುಣಿಸು ಎ ಪ್ಲಸ್ ಡಿ. ಈಗ ನಾಲ್ಕರಿಂದ ಬ್ರಾಕೆಟ್ನ ಒಳಗೆ ಗುಣಿಸುವ. ನಾಲ್ಕು ಎ ಪ್ಲಸ್ ನಾಲ್ಕು ಡಿ ಆಯ್ತದು. ಅಂತ ಹೇಳಿದರೆ ಎ ಪ್ಲಸ್ ಆರು ಡಿ ಸಮ ನಾಲ್ಕು ಎ ಪ್ಲಸ್ ನಾಲ್ಕು ಡಿ. ನಾಲ್ಕು ಡಿಯನ್ನು ಆಚೆ ತಗೊಂಡು ಹೋದರೆ ಆರು ಡಿ ಮೈನಸ್ ನಾಲ್ಕು ಡಿ, ಎಯನ್ನು ಈಚೆ ತಂದರೆ ನಾಲ್ಕು ಎ ಮೈನಸ್ ಎ. ಆರರಲ್ಲಿ ನಾಲ್ಕು ಕಳೆದ್ರೆ ಎರಡು, ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು. ಎರಡು ಡಿ ಸಮ ಮೂರು ಎ. ಎರಡು ಡಿ ಸಮ ಮೂರು ಎ. ಈಗ ಇನ್ನೊಂದು ಸಮೀಕರಣ ಆಗಬೇಕು. ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ. ನಾಲ್ಕನೇ ಪದದ ಮೂರರಷ್ಟು ಅಂದರೆ ಎ ಫೋರ್ ಗುಣಿಸು ಮೂರು, ಎರಡು ಹೆಚ್ಚಾಗಿದೆ ಅಂತ ಹೇಳಿದರೆ ಪ್ಲಸ್ ಎರಡು. ಬರೀರಿ ಎ ಹನ್ನೆರಡು ಸಮ ಎ ಹನ್ನೆರಡು ಸಮ ಎರಡು ಪ್ಲಸ್ ಮೂರು ಎ ಫೋರ್. ಹನ್ನೆರಡು ಸಮ ಎರಡು ಪ್ಲಸ್ ಮೂರು ಎ ಫೋರ್. ಅದೆಷ್ಟಾಯಿತು? ಹನ್ನೆರಡರಲ್ಲಿ ಒಂದು ಕಳೆದ್ರೆ ಹನ್ನೊಂದು, ಎ ಪ್ಲಸ್ ಹನ್ನೊಂದು ಡಿ. ಎ ಫೋರಲ್ಲಿ, ಫೋರಲ್ಲಿ ಒಂದು ಕಳೆದ್ರೆ ಮೂರು ಡಿ, ಎ ಪ್ಲಸ್ ತ್ರೀ ಡಿ. ಮೂರರಿಂದ ಬ್ರ್ಯಾಕೆಟ್ನೊಳಗೆ ಗುಣಿಸಿದರೆ ಮೂರು ಎ ಪ್ಲಸ್ ಒಂಬತ್ತು ಡಿ. ಎಯನ್ನು ಈಚೆ ತಂದು ಮೂರು ಎಯಲ್ಲಿ ಕಳೆಯುವ, ಹನ್ನೊಂದನ್ನು ಹನ್ನೊಂದರಲ್ಲಿ ಒಂಬತ್ತನ್ನು ಕಳೆಯುವ. ಆಗ ಎರಡು ಡಿ ಸಮ ಎರಡು ಎ ಪ್ಲಸ್ ಎರಡು ಬಂತು. ಎರಡು ಡಿ ಸಮ ಎರಡು ಎ ಪ್ಲಸ್ ಎರಡು. ಇಲ್ಲಿ ಸಹ ಎರಡು ಡಿಯ ಬೆಲೆ ಗೊತ್ತುಂಟು, ಇಲ್ಲಿ ಸಹ ಎರಡು ಬಿ ಎರಡು ಡಿಯ ಬೆಲೆ ಗೊತ್ತುಂಟು. ಎರಡು ಡಿಯನ್ನು ಇದರಲ್ಲಿ ಆದೇಶಿಸುವ. ಆಗ ಏನಾಯಿತು? ಒಂದು ಕಡೆ ಮೂರು ಎ ಬರ್ತದೆ, ಇನ್ನೊಂದು ಎ ಎರಡು ಎ ಪ್ಲಸ್ ಎರಡು ಎ ಬರ್ತದೆ. ಆದೇಶಿಸಿದಾಗ ಮೂರು ಎ ಸಮ ಎರಡು ಎ ಪ್ಲಸ್ ಎರಡು. ಎ ಎಸ್ ಒಂದೇ ಜಾತಿಯ ಪದಗಳು, ಅದನ್ನು ಒಟ್ಟಿಗೆ ಬರೆದು ಕಳೀಬೋದು. ಮೂರು ಎ ಮೈನಸ್ ಎರಡು ಎ ಸಮ ಎರಡು ಅಂತೇಳಿದರೆ ಎ ಸಮ ಎರಡು. ಈಗ ನಮಗೆ ಗೊತ್ತಿರುವ ಪ್ರಕಾರ ಎರಡು ಡಿ ಸಮ ಮೂರು ಎ. ಎ ಇದ್ದಲ್ಲಿ ಎರಡು ಬರೆಯುವ. ಮೂರು ಗುಣಿಸಿ ಎರಡು ಅಂದರೆ ಎಷ್ಟು? ಆರು. ಎರಡು ಡಿ ಅಂದರೆ ಆರು, ಡಿ ಅಂದರೆ ಆರು ಭಾಗಿಸು ಎರಡು ಅಂದರೆ ಮೂರು. ಎರಡು ಡಿ ಸಮ ಮೂರು ಎ. ಎರಡು ಡಿ ಸಮ ಮೂರು ಗುಣಿಸು ಎರಡು ಅಂತ ಹೇಳಿದರೆ ಆರು. ಡಿ ಬೇಕಾದರೆ ಆರಕ್ಕೆ ಎರಡರಿಂದ ಭಾಗಿಸಬೇಕು, ಬಂದ ಉತ್ತರ ಮೂರು. ಎ ಗೊತ್ತುಂಟು, ಡಿ ಗೊತ್ತುಂಟು, ಸಮಾಂತರ ಶ್ರೇಣಿಯನ್ನು ಬರಿಬೋದಾ? ಎರಡು ಐದು ಎಂಟು ಹನ್ನೊಂದು ಹೀಗೆ ಮುಂದುವರಿತಾ ಹೋಗ್ತದೆ. ಆಯ್ತಾ ಎಲ್ರದ್ದು? ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗುವ. ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವೆಷ್ಟು?
ಐದು ಸಂಖ್ಯೆಗಳು ಹತ್ತು ಸಂಖ್ಯೆಗಳು ಹೇಳ್ತೇವಲ್ಲ ಹಾಗೆ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವೆಷ್ಟು ಈಗ ಸ್ವಾಭಾವಿಕ ಸಂಖ್ಯೆಗಳು ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅದರಲ್ಲಿ ಸಮ ಸಂಖ್ಯೆಗಳು ಅಂತ ಹೇಳಿದ್ರೆ ಎರಡು ನಾಲ್ಕು ಆರು ಎಂಟು ಹೀಗೆ ಮುಂದುವರಿತದಲ್ವಾ ಆದ್ದರಿಂದ ಸಮಾಂತರ ಶ್ರೇಣಿಯನ್ನು ಬರೆಯುವ ಎರಡು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ಡಾಟ್ 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 ಇದರಲ್ಲಿ ಎ ಎಷ್ಟಾಯಿತು ಎರಡು ಡಿ ಎಷ್ಟಾಯಿತು ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಎಷ್ಟು ಸಮ ಸ್ವಾಭಾವಿಕ ಸಂಖ್ಯೆಗಳು ಎನ್ ಎನ್ ಇದ್ದಲ್ಲಿ ಎನ್ನನ್ನೇ ಬರೆಯೋದು ಎಸ್ ಎನ್ ಸಮ ಎಷ್ಟು ಎಸ್ ಎನ್ ಸೂತ್ರ ಬರೀರಿ ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಗುಣಿಸು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಗುಣಿಸು ಡಿ ಬಾಯ್ಪಾಠ ಆಗಿದೆ ಸೂತ್ರ ಈಗ ಬೆಲೆಗಳನ್ನು ಹಾಕಿ ಅದರಲ್ಲಿ ಎನ್ ಭಾಗಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಪ್ಲಸ್ ಎನ್ ಮೈನಸ್ ಒಂದು ಗುಣಿಸು ಎರಡು ಎರಡರಿಂದ ಎರಡಕ್ಕೆ ಗುಣಿಸಿದರೆ ನಾಲ್ಕು ಎರಡರಿಂದ ಎನ್ನಿಗೆ ಗುಣಿಸಿದರೆ ಎರಡು ಎನ್ ಎರಡರಿಂದ ಒಂದಕ್ಕೆ ಗುಣಿಸಿದರೆ ಎರಡು ಎನ್ ಭಾಗಿಸು ಎರಡು ಗುಣಿಸು ನಾಲ್ಕು ಪ್ಲಸ್ ಎರಡು ಎನ್ ಮೈನಸ್ ಎರಡು ನಾಲ್ಕು ಪ್ಲಸ್ ಎರಡು ಎನ್ ಮೈನಸ್ ಎರಡು ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಅಂತ ಹೇಳಿದ್ರೆ ಎರಡು ಎನ್ ಪ್ಲಸ್ ಎರಡು ಬ್ರ್ಯಾಕೆಟ್ನ ಒಳಗೆ ಉಳಿತು ಎನ್ ಭಾಗಿಸು ಎರಡು ಗುಣಿಸು ಎರಡು ಎನ್ ಪ್ಲಸ್ ಎರಡು ಇದರಲ್ಲಿ ಸಾಮಾನ್ಯ ಪದ ಎರಡನ್ನು ಹೊರಗೆ ತೆಗಿಬೋದು ಬ್ರ್ಯಾಕೆಟ್ನೊಳಗೆ ಉಳಿದದ್ದು ಎನ್ ಪ್ಲಸ್ ಒಂದು ಎರಡಕ್ಕೆ ಎರಡು ಕ್ಯಾನ್ಸಲ್ ಆಯಿತು ಉಳಿದದ್ದು ಯಾವುದು ಎನ್ ಗುಣಿಸು ಎನ್ ಪ್ಲಸ್ ಒಂದು ಈಗ ಎರಡೇ ಸ್ವಾಭಾವಿಕ ಸಂಖ್ಯೆಗಳನ್ನು ಸಮ ಸ್ವಾಭಾವಿಕ ಸಂಖ್ಯೆಗಳನ್ನು ತಗೊಳ್ಳೋ ಎರಡು ಪ್ಲಸ್ ನಾಲ್ಕು ಎಷ್ಟು ಆರು ಹೌದಾ ಅಲ್ವಾ ನೋಡೋ ಎಷ್ಟು ಸಮ ಸ್ವಾಭಾವಿಕ ಸಂಖ್ಯೆಗಳು ಎರಡು ಎನ್ ಸಮ ಎಷ್ಟು ಎರಡು ಎರಡು ಗುಣಿಸು ಎರಡು ಪ್ಲಸ್ ಒಂದು ಮೂರು ಎರಡು ಪ್ಲಸ್ ಎರಡು ಗುಣಿಸು ಮೂರು ಆರು ಅಲ್ಲಿ ಬಂದ ಉತ್ತರ ಇಲ್ಲಿ ಬಂದ ಉತ್ತರ ಒಂದೇ ಹಾಗೆ ಮೂರು ತಗೊಂಡ್ರೆ ಆರು ಪ್ಲಸ್ ಆರು ಹನ್ನೆರಡು ಉತ್ತರ ಬಂತಲ್ವಾ ಎರಡು ನಾಲ್ಕು ಆರು ಆರು ಪ್ಲಸ್ ಆರು ಹನ್ನೆರಡು ಉತ್ತರ ಎಷ್ಟು ಸಮ ಸ್ವಾಭಾವಿಕ ಸಂಖ್ಯೆಗಳು ಮೂರು ಸಮ ಸ್ವಾಭಾವಿಕ ಸಂಖ್ಯೆಗಳು ಎನ್ ಇದ್ದಲ್ಲಿ ಮೂರು ಹಾಕುವ ಎನ್ ಪ್ಲಸ್ ಒನ್ ಇದ್ದಲ್ಲಿ ನಾಲ್ಕು ಮೂರು ನಾಲ್ಕಲಿ ಹನ್ನೆರಡು ಅಲ್ಲಿಯೂ ಹನ್ನೆರಡು ಉತ್ತರ ಇಲ್ಲಿಯೂ ಹನ್ನೆರಡು ಉತ್ತರ ಹೀಗೆ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಎನ್ ಗುಣಿಸು ಎನ್ ಪ್ಲಸ್ ಒಂದು ಸೂತ್ರದಿಂದ ಕಂಡುಹಿಡಿಯಬಹುದು ನೆಕ್ಸ್ಟ್ ಲೆಕ್ಕ ಬರೀರಿ ಮೂರು ಪ್ಲಸ್ ಏಳು ಪ್ಲಸ್ ಹನ್ನೊಂದು ಮೂರು ಪ್ಲಸ್ ಏಳು ಪ್ಲಸ್ ಹನ್ನೊಂದು ಪ್ಲಸ್ ಡಾಟ್ 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 ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವೆಷ್ಟು ಮೊದಲ ಹತ್ತು ಪದಗಳ ಮೊತ್ತವೆಷ್ಟು ಈಗ ಕೊಟ್ಟದ್ದನ್ನು ಬರೆಯುವ ಎ ಸಮ ಮೂರು ಡಿ ಸಮ ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ಎನ್ ಸಮ ಹತ್ತು ಎಸ್ ಹತ್ತು ಸಮ ಎಷ್ಟು ಬರ್ದಾಯ್ತಾ ಈಗ ಸೂತ್ರ ಬರೀರಿ ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಗುಣಿಸು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಗುಣಿಸು ಡಿ ಎಸ್ ಹತ್ತು ಸಮ ಹತ್ತು ಭಾಗಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಪ್ಲಸ್ ಹತ್ತು ಮೈನಸ್ ಒಂದು ಗುಣಿಸು ನಾಲ್ಕು
ಈಗ ನೋಡಿ, ಎರಡು ಮೂರಲಿ ಆರು, ಹತ್ತರಲ್ಲಿ ಒಂದು ಕಳೆದ್ರೆ ಒಂಬತ್ತು, ಒಂಬತ್ನಾಲ್ಕಲಿ ಮೂವತ್ತಾರು, ಮೂವತ್ತಾರು ಪ್ಲಸ್ ಆರು ಎಷ್ಟಾಯಿತು? ಮೂವತ್ತಾರಕ್ಕೆ ಆರನ್ನು ಕೂಡಿಸಿದರೆ 42. 10 × 42 ಭಾಗಿಸು 2, ಎರಡರ ಮಗ್ಗಿಯಲ್ಲಿ ಹೊಡೆಯುವ, 2 21ಲಿ ಮತ್ತು 1 0 210. ಎಷ್ಟು ಉತ್ತರ ಬಂತು? 210. ಇಲ್ಲಿಗೆ ಇವತ್ತಿಗೆ ಸಾಕು.